ಕಾಶ್ಮೀರದೊಳಗೆ ಯಾವ ರೀತಿ ಹತ್ಯಾಕಾಂಡಗಳು ನಡೆದು ಹೋಯಿತು, ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯಿತು, ಅದನ್ನು ಇತಿಹಾಸದೊಳಗೆ ಮರೆಮಾಚಿರೋದು ದುರಂತದ ಸಂಗತಿ. ಇದು ಭಾರತ ಜೋಡಿ ವಿಲೀನ ಆಗಲಿಕ್ಕೆ ಒಪ್ಪಲಿಲ್ಲ. ಆ ಎರಡೂ ಪರಕೀಯರು ಯಾರು ನಮ್ಮ ದೇಶವನ್ನು ಕೈವಶ ಮೊದಲು ಮಾಡಿಕೊಂಡಿದ್ದರು, ಆ ಫ್ರೆಂಚರು ಪೋರ್ಚುಗೀಸರನ್ನು ಓಡಿಸಬೇಕಾದ್ರೆ ಷರತ್ತಿಗೆ ಒಳಗಾಗಿ ಸರ್ಕಾರ ಒಪ್ಕೊಂಡಿತು. ಆವಾಗಲೇ 370ನೇ ವಿಧಿ ಬಂದಿದ್ದು, ಆನಂತರ ಆಗಿದ್ದು ಘಟನೆ ನಮಗೆಲ್ಲರಿಗೂ ಗೊತ್ತು. ನಿಜಾಮನ ಅಡಿಯಾಳಾಗಿ ಪರಿಪಾಳ್ಯಗಾರರಾಗಿ ಪ್ರಜಾ ಜನರನ್ನು ಹಿಂಸೆ ಮಾಡ್ತಿದ್ರು. ಉರ್ದು ಆಡಳಿತ ಭಾಷೆ ಆಗಿತ್ತು, ಉಳಿದ ಯಾವುದೇ ಭಾಷೆಗಳಿಗೆ ಬೆಲೆ ಇರಲಿಲ್ಲ. ಆ ಪ್ರಾಂತದೊಳಗೆ ತೆಲುಗು, ಕನ್ನಡ, ಮರಾಠಿ ಮಾತಾಡುವ ಜನರಿದ್ದರು, ಆದರೆ ಆ ಭಾಷೆಗೆ ಯಾವುದೂ ಬೆಲೆ ಇರಲಿಲ್ಲ. ಮೀರ್ ಉಸ್ಮಾನ್ ಅಲಿ ಖಾನ್ ಇವನು ಎಷ್ಟೊಂದು ಜಿಪುಣ ಅಂದರೆ, ಆತನ ಕಿಂಗ್ ಕೋಟಿ ಅರಮನೆಯ ತಳಭಾಗದೊಳಗೆ ಆತನ ಅಪಾರ ಸಂಪತ್ತನ್ನು ಅಲ್ಲಿ ಅಡಗಿಸಿಟ್ಟಿದ್ದ. ದಿನಾಲೂ ರಾತ್ರಿ ಹೋಗಿ ಅದನ್ನು ನೋಡ್ತಿದ್ದ, ಒಂದು ನಯಾ ಪೈಸ ಖರ್ಚು ಮಾಡ್ತಿರಲಿಲ್ಲ. ಇವನಿಗೆ 42 ಜನ ಪತ್ನಿಯರು, ಮಕ್ಕಳೆಷ್ಟಿದ್ದರೂ ಅದು ದೇವರಿಗೆ ಗೊತ್ತು ಲೆಕ್ಕ. ಆಗಸ್ಟ್ 15 ನಮ್ಮ ದೇಶದ ಸ್ವಾತಂತ್ರ್ಯದ ದಿನ. ಇಡೀ ದೇಶಾದ್ಯಂತ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅವತ್ತು ಆಚರಣೆ ಮಾಡ್ತೀವಿ ನಾವು. ಆದರೆ ನಮ್ಮ ಕರ್ನಾಟಕದ ಒಂದು ಭಾಗದಲ್ಲಿ ಅವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಅಲ್ಲದೆ ಸೆಪ್ಟೆಂಬರ್ 17 ತಾರೀಕಿಗೆ ಮತ್ತೊಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಯನ್ನು ಮಾಡ್ತಾರೆ. ಯಾಕೆ ಹೀಗೆ? ನಮ್ಮ ದೇಶದಲ್ಲಿ ಎರಡೆರಡು ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಅನ್ನೋ ಪ್ರಶ್ನೆ ಬರಬಹುದು. ಯಾವ ಭಾಗದಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾರೋ ಆ ಭಾಗ ಬಿಟ್ಟು ಉಳಿದ ಕರ್ನಾಟಕ ಆಗಲಿ, ಉಳಿದ ಭಾರತ ಆಗಲಿ, ಅಲ್ಲಿ ನಡೆದಿರತಕ್ಕಂಥ ಘಟನೆಯ ಬಗ್ಗೆ ಸ್ವಲ್ಪವೂ ಮಾಹಿತಿ ಇಲ್ಲ. ನಮ್ಮ ದೇಶದ ಇತಿಹಾಸದೊಳಗೆ ಈ ಒಂದು ಕಾಲಖಂಡ ಯಾವ ಸ್ವಾತಂತ್ರ್ಯ ಹೋರಾಟ ಇಲ್ಲಿ ಎರಡನೇ ಭಾಗದಲ್ಲಿ ನಡೆಯಿತೋ ಅದರ ಬಗ್ಗೆ ಉಲ್ಲೇಖ ಬಹಳಷ್ಟು ಕಡಿಮೆ. ಯಾವುದು ಇದು ಸ್ವಾತಂತ್ರ್ಯ ಹೋರಾಟ? ಕರ್ನಾಟಕ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಅದು ಬೇರೆ ಬೇರೆ ಭಾಗಗಳಲ್ಲಿ ಹಂಚಿ ಹೋಗಿತ್ತು. ಕರ್ನಾಟಕದ ಏಕೀಕರಣಕ್ಕಿಂತ ಮುಂಚೆ ಕರ್ನಾಟಕವನ್ನು ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ವಿಭಜನೆ ಮಾಡಿ ನೋಡ್ತಿದ್ರು. 1947 ಆಗಸ್ಟ್ 15 ತಾರೀಕಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದರೆ ಸಿಕ್ಕಾಗ ಈ ಕಲ್ಯಾಣ ಕರ್ನಾಟಕದ ಭಾಗದೊಳಗೆ ಈ ಸ್ವಾತಂತ್ರ್ಯ ಸಿಗಲೇ ಇಲ್ಲ. ಯಾಕಂದರೆ ಅಲ್ಲಿ ನಿಜಾಮ ಆಡಳಿತ ಇತ್ತು, ಹೈದರಾಬಾದಿನ ನಿಜಾಮ ಅಲ್ಲಿ ಆಡಳಿತ ನಡೆಸ್ತಿದ್ದ. ಈ ಹಿನ್ನೆಲೆಯೊಳಗೆ ಅದಾದ ಒಂದು ವರ್ಷದ ನಂತರ 1948 ಸೆಪ್ಟೆಂಬರ್ 17 ತಾರೀಕಿಗೆ ಈ ಹೈದರಾಬಾದ್ ಸಂಸ್ಥಾನದ ಮುಕ್ತಿಯಾಯಿತು. ಹೀಗಾಗಿ ಕಲ್ಯಾಣ ಕರ್ನಾಟಕದ ಈ ಭಾಗದೊಳಗೆ, ತೆಲಂಗಾಣದೊಳಗೆ ಹಾಗೂ ಮರಾಠವಾಡ ಅನ್ನುವಂಥ ಮಹಾರಾಷ್ಟ್ರದ ಪ್ರದೇಶದೊಳಗೆ ಸೆಪ್ಟೆಂಬರ್ 17 ತಾರೀಕು ಆ ವಿಮೋಚನಾ ದಿನವನ್ನು ಆಚರಣೆ ಮಾಡ್ತಾನೆ. ಅದು ಎರಡನೇ ಸ್ವಾತಂತ್ರ್ಯದ ದಿನ. 1947-48 ಸುಮಾರು 13 ತಿಂಗಳ ಕಾಲ ಈ ಹೋರಾಟ ನಡೀತು. ಈ ಹೋರಾಟ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಏನೂ ಕಡಿಮೆ ಇಲ್ಲ. ಹೇಗೆ? ಸ್ವಾತಂತ್ರ್ಯ ಹೋರಾಟದೊಳಗೆ ಶಸ್ತ್ರಾಸ್ತ್ರ ಕ್ರಾಂತಿ, ಅಸಹಕಾರ ಚಳುವಳಿ, ಅಹಿಂಸಾತ್ಮಕ ಹೋರಾಟ, ಮಹಾಪುರುಷರಗಳ ಪ್ರಯತ್ನ ಇತ್ಯಾದಿ ನಡೀತು. ಅದೇ ರೀತಿ ಈ ಭಾಗದಲ್ಲೂ ಕೂಡ ಆ ಪ್ರಯತ್ನಗಳು ನಡೆದವು. ದೌರ್ಜನ್ಯವೇ ನಡೆದು ಹೋಯಿತು. ಇದೊಂದು ರಕ್ತರಂಜಿತವಾದಂಥ ಇತಿಹಾಸ. ಇದು ಧರ್ಮ ಮತ್ತು ಅಧರ್ಮಗಳ ನಡುವಿನ ಯುದ್ಧ. ಇದು ರಾಷ್ಟ್ರೀಯತೆ ಅರಾಷ್ಟ್ರೀಯತೆ ನಡುವಿನ ಯುದ್ಧ. ಇದು ಈ ಯುದ್ಧ, ಅದರಲ್ಲಿ ನಡೆದಂತಹ ಹತ್ಯಾಕಾಂಡಗಳು, ಅದಕ್ಕಾಗಿ ಬಲಿದಾನಿಗಳಾದಂತಹ ಜನರು, ಇವರೆಲ್ಲರ ಒಂದು ಪ್ರಯತ್ನದ ಫಲವಾಗಿ 1948 ಸೆಪ್ಟೆಂಬರ್ 17 ತಾರೀಕಿಗೆ ಈ ಭಾಗದ ವಿಮೋಚನೆ ಆಯಿತು. ಈ ಕರುಣಾಜನಕವಾದಂತಹ, ಈ ವಿರೋಚಿತವಾದಂತಹ ಈ ಇತಿಹಾಸವನ್ನು ಭಾರತದ ಎಲ್ಲೆಡೆ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. 90ರ ದಶಕದೊಳಗೆ, ಕಳೆದ ಶತಮಾನ 90ರ ದಶಕದೊಳಗೆ ಕಾಶ್ಮೀರದೊಳಗೆ ಯಾವ ರೀತಿ ಹತ್ಯಾಕಾಂಡಗಳು ನಡೆದು ಹೋಯಿತು, ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯಿತು, ಅದೇ ರೀತಿಯ ದೌರ್ಜನ್ಯ ಈ ಭಾಗದಲ್ಲಿ ಆಗಿದ್ದು ಅದನ್ನು ಇತಿಹಾಸದೊಳಗೆ ಮರೆಮಾಚಿರೋದು ದುರಂತದ ಸಂಗತಿ. ಇದು ಈ ದೃಷ್ಟಿಯಿಂದ ಹೈದರಾಬಾದ್ ವಿಮೋಚನೆ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ಇಲ್ಲೇ ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೇನೆ. ಸುಮಾರು ನಮ್ಮ ದೇಶದೊಳಗೆ 552 ಹೆಚ್ಚು ಸಂಸ್ಥಾನಗಳಿದ್ದವು. ಸ್ವಾತಂತ್ರ್ಯ ಯಾವಾಗ ಸಿಕ್ತು? ಸಿಕ್ಕಾಗ ಬ್ರಿಟಿಷರು
ಇಲ್ಲಿಂದ ಈ ದೇಶವನ್ನು ಬಿಟ್ಟು ಹೋಗಬೇಕಾದ್ರೆ ತಮ್ಮ ಕುತಂತ್ರವನ್ನು ಸಾಧಿಸಿಯೇ ಹೊರಟು ಹೋದರು. ಅವರು ಮಾಡಿದ್ದೇನಪ್ಪ ಅಂತಂದರೆ ಈ ಎಲ್ಲ ಸಂಸ್ಥಾನಗಳಿಗೆ ಮೂರು ದಾರಿಗಳನ್ನು ಹೇಳಿಕೊಟ್ರು. 1947 August 14 ರಾತ್ರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶವನ್ನು ಮೂರು ಭಾಗ ಮಾಡಿದರು. ಇಬ್ಬಾಗ ಅಂತ ಹೇಳ್ತಾರಲ್ಲ, ಅದು ಮೂರು ಭಾಗ ಆಯಿತು. ಒಂದು ಈಗಿರುವಂಥ ನಾವಿರುವಂಥ ಭಾರತದ ಭಾಗ ಭೂಭಾಗ, ಒಂದು ಕಡೆ ಪೂರ್ವ ಪಾಕಿಸ್ತಾನ, ಮತ್ತೊಂದು ಕಡೆ ಪಶ್ಚಿಮ ಪಾಕಿಸ್ತಾನ. ಈ ರೀತಿ ಮೂರು ಭೂಭಾಗಗಳಲ್ಲಿ ನಮ್ಮ ದೇಶ ಹಂಚಿ ಹೋಯಿತು. ಈ ರೀತಿ ಹಂಚಿಕೆ ಆದಾಗ ಅಳಿದುಳಿದ ಭಾರತದೊಳಗಿರುವಂಥ 552 ಸಂಸ್ಥಾನಗಳೇನಿದ್ವು, ಆ 552 ಸಂಸ್ಥಾನಗಳಿಗೂ ಬ್ರಿಟಿಷರು ತೋರಿಸಿದ ಮೂರು ದಾರಿ ಯಾವುದು ಅಂತಂದರೆ, ಒಂದು ಅವರು ಸ್ವತಂತ್ರವಾಗಿರ್ಬೋದು, ಎರಡನೇದಾಗಿ ಇಲ್ಲವೇ ಅವರು ಭಾರತ ಜೋಡಿ ವಿಲೀನ ಆಗ್ಬೋದು, ಮೂರನೇದಾಗಿ ಅಥವಾ ಅವರು ಪಾಕಿಸ್ತಾನ ಜೋಡಿ ವಿಲೀನ ಆಗ್ಬೋದು. ಈ ಮೂರು ರೀತಿಯ ಅವಕಾಶಗಳನ್ನು ಕೊಟ್ಟು ಹೋದರು. ಆ ಸಂದರ್ಭದೊಳಗೆ ಒಬ್ಬ ಮಹಾನ್ ಪುರುಷ, ನಮ್ಮ ದೇಶದ ಹಿರಿಯರು ಆದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್, ಉಕ್ಕಿನ ಮನುಷ್ಯ ಅಂತ ನಾವೇನು ಕರಿತೀವಿ, ಅವರ ದೃಢ ನಿರ್ಧಾರ, ಅವರ ಸಂಕಲ್ಪ ಶಕ್ತಿಯಿಂದಾಗಿ ಈ ದೇಶದೊಳಗಿರ್ತಕ್ಕಂಥ ಈ ಎಲ್ಲ ಸಂಸ್ಥಾನಿಕರನ್ನು ಭಾರತ ಜೋಡಿ ವಿಲೀನ ಮಾಡುವಂತಹ ಪ್ರಯತ್ನ ಅವರ ಕಡೆಯಿಂದ ನಡೆಯಿತು. ಆಶ್ಚರ್ಯ ಅಂತಂದರೆ ವಿವಿಧತೆಯಲ್ಲಿ ಏಕತೆ ಅಂತ ಏನು ನಾವು ಹೇಳ್ತೀವಿ, ಆ ಭಾವೋತ್ಪನ್ನ ಆಗಿದ್ದು ಇದು ಸಂದರ್ಭದೊಳಗೆ ಅಂತ ಹೇಳ್ಬೋದು. 552 ಸಂಸ್ಥಾನಗಳ ಪೈಕಿ 5 ಸಂಸ್ಥಾನಗಳು ಮತ್ತು 2 ಪರಕೀಯರು ಇರುವಂತಹ, ಒಂದು ಪೋರ್ಚುಗೀಸರು ಇರುವಂತಹ ಗೋವಾ ಪ್ರಾಂತ, ಇನ್ನೊಂದು ಕಡೆ ಪಾಂಡಿಚೇರಿ ಫ್ರೆಂಚರ ಕೈಯಲ್ಲಿರ್ತಕ್ಕಂಥ ಪ್ರಾಂತ, ಇಷ್ಟು ಭೂಭಾಗಗಳು ಮಾತ್ರ ಭಾರತ ಜೋಡಿ ವಿಲೀನ ಆಗಲಿಕ್ಕೆ ಒಪ್ಪಲಿಲ್ಲ. ಆ ಎರಡು ಪರಕೀಯರು ಯಾರು ನಮ್ಮ ದೇಶವನ್ನು ಕೈವಶ ಮೊದಲು ಮಾಡಿಕೊಂಡಿದ್ದರು, ಆ ಫ್ರೆಂಚರು ಪೋರ್ಚುಗೀಸರನ್ನು ಓಡಿಸಬೇಕಾದ್ರೆ ಸ್ವಾತಂತ್ರ್ಯ ನಂತರ 10-20 ವರ್ಷಗಳ ನಂತರದ ಹೋರಾಟದ ನಂತರ ಅವರು ಈ ಭೂಭಾಗಗಳನ್ನು ಬಿಟ್ಟುಕೊಟ್ರು. ಅದು ಇನ್ನು 5 ಸಂಸ್ಥಾನಗಳು ಯಾವುವು? ಒಂದು ಜಮ್ಮು ಮತ್ತು ಕಾಶ್ಮೀರ. ಕಾಶ್ಮೀರದ ರಾಜ ಹರಿಸಿಂಗ್ ಗೊಂದಲದೊಳಗೆ ಬಿದ್ದರು, ಸ್ವತಂತ್ರವಾಗಿ ಇರಬೇಕಂತ ಯೋಚನೆ ಮಾಡಿದರು. ಆಕಸ್ಮಿಕ ಅವರು ಸ್ವತಂತ್ರವಾಗಿದ್ದರೆ ಪಾಕಿಸ್ತಾನ ಕಾಶ್ಮೀರವನ್ನು ನುಂಗಿ ನೀರು ಕುಡಿತಿತ್ತು. ಇವತ್ತಿಗೂ ನಮ್ಗೆ ಗೊತ್ತು ಪಾಕಿಸ್ತಾನ ಯಾವ ರೀತಿ ಕಾಶ್ಮೀರದ ಮೇಲೆ ತನ್ನ ಹದ್ದಿನ ಕಣ್ಣನ್ನು ಇಟ್ಟದಂತ ನಮಗೆಲ್ಲರಿಗೂ ಗೊತ್ತದು. ಆದರೆ ಸರ್ದಾರ್ ವಲ್ಲಭಾಯಿ ಪಟೇಲರ ಪ್ರಯತ್ನದಿಂದಾಗಿ, ಸಂಘದ 2ನೇ ಸರಸಂಚಾಲಕರಾದಂಥ ಪರಮ ಪೂಜನೆ ಗುರೂಜಿಯವರ ಪ್ರಯತ್ನದಿಂದಾಗಿ ಹರಿಸಿಂಗ್ ಅವರನ್ನು ಮನವೊಲಿಸಲಾಯಿತು. ಅವರು ಭಾರತ ಜೋಡಿ ವಿಲೀನ ಆಗಲಿಕ್ಕೆ ಒಪ್ಪಿಕೊಂಡ್ರು ಮತ್ತು ಸ್ವಾಯತ್ತತೆ ಕೊಡಬೇಕನ್ನುವಂಥ ಅವರ ಷರತ್ತಿಗೆ ಒಳಗಾಗಿ ಸರ್ಕಾರ ಒಪ್ಪಿಕೊಂಡಿತು. ಆವಾಗಲೇ 370ನೇ ವಿಧಿ ಬಂದಿದ್ದು, ಆನಂತರ ಆಗಿದ್ದು ಘಟನೆ ನಮಗೆಲ್ಲರಿಗೂ ಗೊತ್ತು. ಆ 370ನೇ ವಿಧಿಯಿಂದಾಗಿ ಪ್ರತ್ಯೇಕತಾವಾದ ಬೆಳೆದು ಕಾಶ್ಮೀರದೊಳಗೆ ಅಶಾಂತಿ ನಿರ್ಮಾಣ ಆಗಿದ್ದು, ತೀರಾ ಇತ್ತೀಚೆಗೆ ಕೇಂದ್ರ ಸರ್ಕಾರ ದೃಢ ಸಂಕಲ್ಪದಿಂದ ಆ 370ನೇ ವಿಧಿಯನ್ನು ತೆಗೆದಿದ್ದು ನಮಗೆಲ್ಲರಿಗೂ ಗೊತ್ತಿರೋದು. ಈಗ ಅಲ್ಲಿ ಶಾಂತಿ ನೆಲೆಸಿರೋದು ಸರ್ವವೇದ್ಯ ಇದು. ಹಾಗಾದರೆ ಇನ್ನು ಉಳಿದ ಸಂಸ್ಥಾನಗಳು ಯಾವುವು ಅಂತಂದರೆ, ಒಂದು ಮಧ್ಯಪ್ರದೇಶದೊಳಗಿರುವಂಥ ಭೂಪಾಲ್. ಆ ಭೂಪಾಲನ ನವಾಬ ಇದ್ದ, ಅವನು ಭಾರತ ಜೋಡಿ ವಿಲೀನ ಆಗಲಿಕ್ಕೆ ಒಪ್ಕೊಳ್ಳಿಲ್ಲ. ಆದರೆ ಅಲ್ಲಿಯ ಜನ ಹಿಂದೂಗಳು ಬಹುಸಂಖ್ಯಾತರು, ಅವರು ದಂಗೆ ಎದ್ದರು. ಅದರ ಪರಿಣಾಮವಾಗಿ ಭೂಪಾಲ್ ಭಾರತ ಜೋಡಿ ವಿಲೀನ ಆಯಿತು. ಇದೇ ಕತೆ ಗುಜರಾತಿನ ಜುನಾಗಢದ. ಜುನಾಗಢದ ನವಾಬನೂ ಕೂಡ ಇದೇ ರೀತಿಯ ಯೋಚನೆ ಮಾಡಿದ್ದ, ಪಾಕಿಸ್ತಾನ ಜೋಡಿ ಸೇರ್ಕೊಳ್ಬೇಕಂದ್ಕೊಂಡಿದ್ದ. ಆದರೆ ಅಲ್ಲಿಯವರ ಪ್ರತಿರೋಧದಿಂದಾಗಿ ಜುನಾಗಢನೂ ಕೂಡ ಭಾರತ ಜೋಡಿ ವಿಲೀನ ಆಯಿತು. ಆ ಜುನಾಗಢದ ನವಾಬ ಭಾರತದಿಂದ ಪಲಾಯನ ಮಾಡಿ ಪಾಕಿಸ್ತಾನ ಹೋಗಿ ಸೇರಿಕೊಂಡ. ಇನ್ನು ದಕ್ಷಿಣದ ಕೇರಳದ ತಿರುವಾಂಕೂರು, ಅಲ್ಲಿ ಹಿಂದೂ ರಾಜನೇ ಇದ್ದ. ಅಲ್ಲಿಯ ದೀವಾನನ ಒಂದು ಷಡ್ಯಂತ್ರದಿಂದಾಗಿ ಪ್ರತ್ಯೇಕವಾಗಿ ಉಳಿಬೇಕಂತ ಯೋಚನೆ ಮಾಡಿದ್ದರು ಆ ಸಂಸ್ಥಾನದವರು. ಅಲ್ಲಿನೂ ಕೂಡ ಅಲ್ಲಿಯ ಪ್ರಜೆಗಳು ದಂಗೆ ಎದ್ದ ಪರಿಣಾಮವಾಗಿ ಭಾರತದ ಜೋಡಿ ಅದು ಕೂಡ ವಿಲೀನ ಆಗಿತ್ತು. ಕೊನೆಗೆ ಉಳಿದಿದ್ದು ಯಾವುದು ಅಂತಂದರೆ ಅದು ಹೈದರಾಬಾದ್ ಸಂಸ್ಥಾನ. ಈ ಹೈದರಾಬಾದ್ ಸಂಸ್ಥಾನ ಇಡೀ ಎಲ್ಲ ಸಂಸ್ಥಾನಗಳಿಗಿಂತ ದೊಡ್ಡದಾದಂಥ ಸಂಸ್ಥಾನ ಇದು. ತೆಲಂಗಾಣದ ಹೈದರಾಬಾದ್, ವಾರಂಗಲ್, ಕರೀಂನಗರ, ಆದಿಲಾಬಾದ್, ನಿಜಾಮಾಬಾದ್ ಮತ್ತು ನಲಗೊಂಡ ಜಿಲ್ಲೆಗಳನ್ನು ಒಳಗೊಂಡಂತಹ ತೆಲಂಗಾಣ ಪ್ರದೇಶ. ಮಹಾರಾಷ್ಟ್ರದ ಮರಾಠವಾಡ ಅಂತ ಏನು ಕರೀತಾರೆ ಆ ಪ್ರದೇಶದ ನಾಂದೇಡ್, ಪರಭಣಿ, ಭೀಡ್, ಉಸ್ಮಾನಾಬಾದ್,
ಸಂಭಾಜಿ ನಗರ, ಹಿಂದೆ ಔರಂಗಾಬಾದ್ ಅಂತ ಕರೀತಿದ್ರು ಈ ಸಂಭಾಜಿ ನಗರ, ಆ ಜಿಲ್ಲೆಗಳು ಕರ್ನಾಟಕದ ಕಲ್ಯಾಣ ಕರ್ನಾಟಕ ಅಂತ ಇವತ್ತೇನು ಕರಿತೀವಿ ಆ ಜಿಲ್ಲೆಗಳಲ್ಲಿ ಆ ಭಾಗದ ಜಿಲ್ಲೆಗಳಾದಂತಹ ಬೀದರ್, ಕಲಬುರಗಿ, ಆಗ ಯಾದಗಿರಿ ಜಿಲ್ಲೆ ಇರಲಿಲ್ಲ, ಯಾದಗಿರಿ ಒಂದು ಜಿಲ್ಲೆ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳನ್ನು ಒಳಗೊಂಡಂಥ ಪ್ರಾಂತ ಆಗಿತ್ತು. ಒಟ್ಟು ಇದರ ಜನಸಂಖ್ಯೆ 1.64 crore. ಆರ್ಥಿಕ ಸ್ಥಿತಿ ಬಹಳ ದುರ್ಬಲ ಆಗಿತ್ತು, ಬಡತನ ಇತ್ತು, ಮಳೆ ಆಧಾರಿತ ಕೃಷಿ ಇತ್ತು, ಕೈಗಾರಿಕಾ ರಹಿತ ಪ್ರದೇಶ ಆಗಿತ್ತು. ನಿಜ ಅವರಂತೆ ಮರಿ ನಿಜಾಮರು ಇದ್ದರು, ಅವರು ನವಾಬರು ಇದ್ದರು, ಅವರು ಕೂಡ ನಿಜಾಮನ ಅಡಿಯಾಳಾಗಿ ಮರಿ ಪಾಳೆಗಾರರಾಗಿ ಪ್ರಜಾಜನರನ್ನು ಹಿಂಸೆ ಮಾಡ್ತಿದ್ದರು. ಉರ್ದು ಆಡಳಿತ ಭಾಷೆ ಆಗಿತ್ತು, ಉಳಿದ ಯಾವುದೇ ಭಾಷೆಗಳಿಗೆ ಬೆಲೆ ಇರಲಿಲ್ಲ. ಆ ಪ್ರಾಂತದೊಳಗೆ ತೆಲುಗು, ಕನ್ನಡ, ಮರಾಠಿ ಮಾತಾಡುವ ಜನರಿದ್ದರು, ಆದರೆ ಆ ಭಾಷೆಗೆ ಯಾವುದೂ ಬೆಲೆ ಇರಲಿಲ್ಲ. ಉರ್ದು ಭಾಷೆ ಕಡ್ಡಾಯ ಆಗಿತ್ತು. ಇಡೀ ಪ್ರಾಂತದೊಳಗೆ ಒಂದೇ ಪದವಿ ವಿದ್ಯಾಲಯ ಇತ್ತು. ಜನಸಂಖ್ಯೆಗಳ ಪೈಕಿ 86% ಹಿಂದೂಗಳು, 11% ಮುಸಲ್ಮಾನರು, 3% ಉಳಿದವರಿದ್ದರು. ಇನ್ನು ಈ ಹೈದರಾಬಾದ್ ಸಂಸ್ಥಾನದ ಇತಿಹಾಸವನ್ನು ನೋಡಬೇಕಂತಂದರೆ ಇದರ ಸಂಸ್ಥಾಪಕ ಮೀರ್ ಕಮರುದ್ದೀನ್ ಬಿನ್ ಖಿಲಿಜ್ ಖಾನ್ ಅನ್ನೋನು. ಇವನ ತಂದೆ ಗಾಜಿಯುದ್ದೀನ್ ಖಾನ್ ಔರಂಗಜೇಬನ ಸೇನಾಧಿಪತಿಯಾಗಿದ್ದ. ಅವನು ಖಲೀಫಾ ಅಬೂಬಕರ್ನ ವಂಶದವನು ಅಂತ ಹೇಳ್ಕೊಳ್ತಿದ್ದ. ಯಾವಾಗ ಔರಂಗಜೇಬನ ಅವಸಾನದ ನಂತರ ಯಾವಾಗ ಮೊಘಲರ ಒಂದು ಶಕ್ತಿ ಕಡಿಮೆ ಆಯಿತು, ಅದಾದ 5-6 ವರ್ಷಗಳಲ್ಲಿ ದಕ್ಷಿಣದ ಸುಬೇದಾರರಾಗಿ ಇವನು ಗಾಜಿಯುದ್ದೀನ್ ಖಾನ್ ತಮ್ಮ ಮಗ ಖಿಲಿಜ್ ಖಾನ್ ನಾನು ಸ್ವತಂತ್ರ ಸುಬೇದಾರ ಅಂತ ಹೇಳಿ ಅವನು ಘೋಷಣೆ ಮಾಡಿಕೊಂಡ. ಅಸಫ್ ಜಾ ಅಂತ ಅವನು ಬಿರುದೂ ಇತ್ತು ಅವನಿಗೆ. ಅವನಿಗೆ 4 ಜನ ಮಕ್ಕಳು. ಆ 4 ಜನ ಮಕ್ಕಳಲ್ಲಿ ಅವನ ನಂತರ ಸಿಂಹಾಸನಕ್ಕಾಗಿ ಬಡಿದಾಟ ಆಯಿತು. ಇದೇ ಸಂದರ್ಭದೊಳಗೆ ಈ ಸಂಸ್ಥಾನವನ್ನು ತಮ್ಮ ಕೈವಶ ಮಾಡಿಕೊಳ್ಳಿಕ್ಕೆ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಪೈಪೋಟಿ ಇತ್ತು. ದಾಯಾದಿಗಳ ಕೊಲೆ, ತಮ್ಮವರ ವಿರುದ್ಧ ಬಂಡಾಯ, ಮೋಸದ ರಾಜಕಾರಣ, ಇದು ನಿಜಾಮರ ವಂಶವಾಹಿನಿಯಲ್ಲೇ ಬಂದಿರತಕ್ಕಂಥ ಗುಣ. ಒಮ್ಮೆ ಫ್ರೆಂಚರ ಕಡೆ, ಒಮ್ಮೆ ಬ್ರಿಟಿಷರ ಕಡೆ, ಹೀಗೆ ಮಾಡ್ತಾ ಮಾಡ್ತಾ ಸ್ವಂತ ಶಕ್ತಿಯ ಬಲ ಇಲ್ಲದೇ ಅವರು ಈ ರೀತಿಯ ಒಂದು ಗೊಂದಲದ ರಾಜಕೀಯವನ್ನು ಅವರು ಮಾಡ್ತಿದ್ದರು. ಒಟ್ಟು 7 ಜನ ನಿಜಾಮರು ಆಳಿದರು. ಜಂಗ್ ಅಂತ ವಿಶೇಷಣ ಇವರಿಗಿದ್ದರೂ ಕೂಡ, ಜಂಗ್ ಅಂತ ಬಿರುದು ಇದ್ದರೂ ಕೂಡ ಸುಖಲೋಲುಪರಾಗಿದ್ದರು, ನಿಶಕ್ತರಾಗಿದ್ದರು, ವೀರಾಗ್ರಣಿಗಳೇನೂ ಆಗಿರಲಿಲ್ಲ. ಮರಾಠರ ಜೋಡಿ ನಡೆದಿರತಕ್ಕಂತಹ 8 ಯುದ್ಧಗಳಲ್ಲಿ ಸೋತು ಹೋದಂಥವ್ರು ಇವರು. ಕೊನೆಗೆ ಬ್ರಿಟಿಷರ ಅಡಿಯಾಳ ಆದರು. ಬ್ರಿಟಿಷರು ರೆಸಿಡೆಂಟರ ನೇಮಕ ಮಾಡಿದರು. ವರ್ಷಕ್ಕೆ 50 ಲಕ್ಷ ವಾರ್ಷಿಕ ಕಪ್ಪಕಾಣಿಕೆ ಒಪ್ಪಂದ ಆಯಿತು. ಅದೇ ರೀತಿ ಆ ಸಂಸ್ಥಾನ ನಡ್ಕೊಂಡು ಬಂತು. ಅದರ ಕೊನೆಯ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್, ಜಿಲ್ಲುಲ್ಲಾಹ ಜಿಲ್ಲಾ ಸುಬಾನಿ ಅನ್ನುವಂಥ ಹೆಸರು ಅವನಿಗಿತ್ತು. ಆಂಗ್ಲರ ನಂಬಿಕಾಸ್ತ ಸೇವಕ ಆಗಿದ್ದ. ಕಿಂಗ್ ಕೋಟಿ ಅವನ ಅರಮನೆಯಾಗಿತ್ತು. ಜಗತ್ತಿನ ಶ್ರೀಮಂತರ ಪೈಕಿ ಆತನು ಕೂಡ ಒಬ್ಬ. ಮಹಾಜಿಪುಣ, ಪರಸ್ತ್ರೀ ವ್ಯಾಮೋಹಿ. ಕಪೂರ್ತಲಾ ಸಂಸ್ಥಾನದ ರಾಜ ಒಂದು ಸಲ ಬಂದಾಗ ಆತನ ರಾಣಿಯ ಮೇಲೆ ಈತ ಕಣ್ಣು ಹಾಕಿದ. ಪರಿಣಾಮ ಎರಡೂ ಸಂಸ್ಥಾನಗಳ ನಡುವೆ ಬಿರುಕು ಮೂಡಿತು. ಕಪೂರ್ತಲಾ ರಾಜ ಹೈದರಾಬಾದ್ ಸಂಸ್ಥಾನ ಜೋಡಿ ಸಂಬಂಧವನ್ನು ಕಡ್ಕೊಂಡ. ವಾರ್ಷಿಕವಾಗಿ 1 crore ವರಮಾನ ಇತ್ತು. ಎಷ್ಟೊಂದು ಜಿಪುಣ ಆಗಿತ್ತು ಅಂತ ಅಂದರೆ ಸಾಲಾರ್ ಜಂಗ್, ಇವನು ಮೀರ್ ಉಸ್ಮಾನ್ ಅಲಿ ಖಾನ್, ಇವನು ಎಷ್ಟೊಂದು ಜಿಪುಣ ಅಂದರೆ ಆತನ ಕಿಂಗ್ ಕೋಟಿ ಅರಮನೆಯ ತಳಭಾಗದೊಳಗೆ ಆತನ ಅಪಾರ ಸಂಪತ್ತನ್ನು ಅಲ್ಲಿ ಅಡಗಿಸಿಟ್ಟಿದ್ದ. ದಿನಾಲೂ ರಾತ್ರಿ ಹೋಗಿ ಅದನ್ನು ನೋಡ್ತಿದ್ದ. ಒಂದು ನಯಾಪೈಸ ಖರ್ಚು ಮಾಡ್ತಿರಲಿಲ್ಲ, ಅದನ್ನು ಮುಟ್ಟಿ ಸಮಾಧಾನ ಮಾಡ್ತಿದ್ದ. ಒಳಗಡೆ ಇನ್ನೊಬ್ಬರಿಗೆ ಪ್ರವೇಶ ಇರಲಿಲ್ಲ. ಇವನಿಗೆ 42 ಜನ ಪತ್ನಿಯರು, ಮಕ್ಕಳೆಷ್ಟಿದ್ದರು ಅದು ದೇವರಿಗೆ ಗೊತ್ತು ಲೆಕ್ಕ. ಈ 42 ಜನ ಪತ್ನಿಯರಿದ್ದರೂ ಕೂಡ ಪರಸ್ತ್ರೀ ವ್ಯಾಮೋಹಿ ಇವನು ಆಗಿದ್ದ. ಆತನ ಭೇಟಿಗೆ ಬಂದಂಥ ವಿದೇಶಿಯರು ಸೇದಿ ಬಿಟ್ಟ ಸಿಗರೆಟ್ ತುಂಡುಗಳನ್ನು ಆರಿಸ್ಕೊಂಡು ಇವನು ಸೇತ್ತಿದ್ದ. ಮಕ್ಕಳಿಗೆ ಒಂದು ನಯಾಪೈಸ ದುಡ್ಡು ಕೊಡ್ತಿರಲಿಲ್ಲ. ಆ ಮಕ್ಕಳು ಊರೊಳಗೆ ಹೈದರಾಬಾದಿನ ಶ್ರೀಮಂತರ ನೋಡಿ ಸಾಲ ಮಾಡ್ಕೊಂಡು ಬರ್ತಿದ್ದರು. ಸಾಲವನ್ನು ತೀರಿಸಬೇಕಾದ್ರೆ ನಿಜಾಮನ ಮುಖದ ಮೇಲೆ ಬೆವರು ಇಳಿತಿತ್ತು. ಅದನ ಬಗ್ಗೆ ಹೇಳ್ತಾರೆ, ಹೇಗಂದರೆ ತಲೆ ತುಂಬ ಎಣ್ಣೆ ಬಳ್ಕೊಂಡು ಮೇಲೆ ಒಂದು ಟೋಪಿ ಹಾಕ್ಕೊಂಡು ಕೋಟ್ ಹಾಕ್ಕೊಂಡಿರ್ತಿದ್ದ. ಆ ಎಣ್ಣೆ ಇಳಿದು ಆ ಟೋಪಿ ಮತ್ತು ಕೋಟ್ಗಳು ಕಪ್ಪಾಗಿರ್ತಿದ್ದು. ಅದನ್ನು ಬದಲಾಯಿಸುವ ಗೋಜಿಗೆ ಅವನು ಹೋಗ್ತಿರಲಿಲ್ಲ.
ಇವನೊಬ್ಬ ನವಾಬ್ ಇದ್ದ, ಅವನ ಹೆಸರು ಸಲಾರ್ ಜಂಗ್ ಅಂತ. ಅದು ಕೊಪ್ಪಳದ ನವಾಬ್ ಆಗಿದ್ದ. ಒಂದ್ಸಲ ಭೀಕರ ಬರಗಾಲ, ಆ ಭೀಕರ ಬರಗಾಲದೊಳಗೆ ಜನ ಮುರ ಇಟ್ಟರು, ನಮ್ಮ ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳಿದಾಗ, ಜೋಳ ಇಲ್ಲ ಅಂತ ಹೇಳಿದಾಗ, ಜೋಳ ಕೊಡ್ರಿ ಹೊರಗಡೆಯಿಂದ ತರಿಸಿ ಅಂತ ಹೇಳಿದಾಗ, ಆಗ ಸಾಲಾರ್ ಜಂಗ್ ಹೇಳಿದ್ದಂತೆ ಏನಂತಂದರೆ, ಜೋಳ ಇರಲಿಲ್ಲ ಅಂದರೆ ಏನಾಯಿತು, ಗೋಧಿ ತಿನ್ನ್ರಿ ಅಂತ. ತನ್ನ ಶ್ರೀಮಂತಿಕೆಯ ಕುರುಡುಗಣ್ಣಿನಿಂದ ನೋಡದನ್ನೇ ಹೊರತು ಬಡವರ ಸಂಕಷ್ಟಕ್ಕೆ ಅವರು ಯಾರೂ ಸ್ಪಂದನೆ ಮಾಡ್ತಿರಲಿಲ್ಲ. ಅಲ್ಪ ಸ್ವಲ್ಪ ಸುಧಾರಣೆ ತಮ್ಮ ಸಲುವಾಗಿ ಮಾಡಿಕೊಂಡ್ರು. ಉಸ್ಮಾನಿಯ ಯೂನಿವರ್ಸಿಟಿ ಆರಂಭ ಆಯಿತು, ರೈಲು ಮಾರ್ಗದ ಜೋಡಣೆ ಕೂಡ ಆಯಿತು, ಸ್ವಂತದ ನಾಣ್ಯ ಚಲಾವಣೆಯನ್ನು ಕೂಡ ಮಾಡ್ತಿದ್ರು. ಒಂದು ಶಾಸಕಾಂಗನೂ ಮಾಡಿದ್ದ. ಹಿಂದೂ ಮುಸ್ಲಿಂ ಸಮಾನ ಪ್ರತಿನಿಧಿಗಳಿದ್ದರೂ ಕೂಡ ಮುಸಲ್ಮಾನರ ಒಂದು ಪ್ರಭಾವ ಜಾಸ್ತಿ ಇತ್ತು. ನಿಜಾಮ ಭಕ್ತ ಹಿಂದೂಗಳು ಆ ಪ್ರಾತಿನಿಧ್ಯವಂಥ ಶಾಸಕಾಂಗದೊಳಗೆ ಪ್ರತಿನಿಧಿಗಳಾಗಿದ್ದರು. ಹಿಂದೂ ಮತ್ತು ಮುಸಲ್ಮಾನರು ನನ್ನ ಎರಡು ಕಣ್ಣುಗಳು ಅಂತ ಹೇಳ್ತಿದ್ದ ನಿಜಾಮ. ಆದರೆ ಅವನ ಮನಸ್ಸಿನೊಳಗೆ ಇಸ್ಲಾಮೀ ರಾಜ್ಯ ಸ್ಥಾಪನೆಯ ಹುನ್ನಾರ ಇತ್ತು. ಅದಕ್ಕಾಗಿ ಮಾಡಿದ ಪ್ರಯತ್ನಗಳು ಏನೇನು? ಹೊರ ರಾಜ್ಯಗಳಿಂದ ಮುಸಲ್ಮಾನರನ್ನು ಕರೆತಂದು ಹೈದರಾಬಾದ್ ಸಂಸ್ಥಾನವು ನೆಲೆ ನಿಲ್ಲುವಂತೆ ಮಾಡಿದರು. ಅದರ ಪರಿಣಾಮ 60,000ಕ್ಕಿಂತ ಹೆಚ್ಚು ಮುಸಲ್ಮಾನರು ಬಂದು ನೆಲೆ ನಿಂತರು ಇಲ್ಲಿ. ಇದಾದ ನಂತರ ಇನ್ನೊಂದು ಪ್ರಯತ್ನ ನಡೀತು. ಮಜಲಿಸೇ ಇತಿಹಾದುಲ್ ಮುಸಲ್ಮೀನ್ ಸಂಸ್ಥೆ, MIM ಅನ್ನುವಂಥ ಸಂಸ್ಥೆ. ಅದರ ಸ್ಥಾಪಕ ಮೊಹಮ್ಮದ್ ನವಾಜ್ ಖಾನ್. 1926 ಆರಂಭ ಆಯಿತು. ನಿಜಾಮನ ಇಸ್ಲಾಮೀ ರಾಜ್ಯದ ಕನಸಿಗೆ ಬೆಂಬಲವಾಗಿ ನಿಂತಹ ಸಂಘಟನೆ ಇದು. ಇದರ ಎರಡನೇ ಅಧ್ಯಕ್ಷ ಬಹದ್ದೂರ್ ಖಾನ್. ಇವನು ಜಿನ್ನಾನ ಗೆಳೆಯ ಆಗಿದ್ದ. ಹಿಂದೂಗಳ ಧ್ವನಿ ದಮನಕ್ಕಾಗಿಯೇ ಹುಟ್ಟಿದಂಥವನಿದ್ದ ಇವನು. ಈ ಸಂಸ್ಥೆಯ 450 ಶಾಖೆ ವಿಸ್ತಾರ ಮಾಡುವ ಕೀರ್ತಿ ಇವನಿಗೆ ಸಲ್ಲಬೇಕು. ಸಾಮೂಹಿಕವಾಗಿ ಮತಾಂತರದ ಚಟುವಟಿಕೆ ನಡೀತಿತ್ತು. ಸ್ವತಂತ್ರ ಇಸ್ಲಾಮೀ ದೇಶದ ಘೋಷಣೆಗಾಗಿ ಒತ್ತಾಯ ಮಾಡ್ತಿದ್ದರು. ಆದರೆ ಬ್ರಿಟಿಷರು ಇದನ್ನು ಒಪ್ಪಲಿಲ್ಲ. ಇದಾದ ನಂತರ ಹಿಂದೂಗಳಿಗೆ ಸಮಾಧಾನ ಮಾಡುವ ದೃಷ್ಟಿಯಿಂದ ಅಯ್ಯಂಗಾರ್ ಸಮಿತಿ ನೇಮಕ ಆಯಿತು. ಇದು ಕೇವಲ ಹಿಂದೂಗಳ ಕಣ್ಣೊರೆಸುವ ಪ್ರಯತ್ನ ಆಯಿತು ಹೊರತು ಹಿಂದೂಗಳಿಗೆ ಇದರಿಂದ ಏನೂ ಲಾಭ ಆಗಲಿಲ್ಲ. ಇದೇ ಸಂಸ್ಥೆಯಿಂದ ರಜಾಕಾರರ ಪಡೆ ಸ್ಥಾಪನೆ ಆಯಿತು. ರಜಾಕಾರರ ಪಡೆ ಅಂತಂದರೆ ಪ್ರತಿ ಊರಿನಲ್ಲಿ ಇರ್ತಕ್ಕಂತಹ ಗುಂಡಾಗಳ ಗುಂಪು. ಅವರಿಗೆ ಸಶಸ್ತ್ರ ತರಬೇತಿ ಕೊಟ್ಟು ಅವ್ರದ್ದೊಂದು ಪಡೆ ನಿರ್ಮಾಣ ಮಾಡಿದರು. ಅವರು ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗಲಿಕ್ಕೆ ಶುರು ಮಾಡಿದರು. ಇನ್ನೊಂದು ಸಂಸ್ಥೆ ಈ ಸಂದರ್ಭ ತಲೆ ಎತ್ತಿ ನಿಂತಿದ್ದು ದೀನ್ದಾರ್ ಅಂಜುಮನ್ ಚನ್ನಬಸವೇಶ್ವರ ಕೇಬಲಿ. ಹೆಸರು ಕೇಳಿದರೆ ನಮಗೆ ವಿಚಿತ್ರ ಅನ್ನಿಸ್ತದೆ. ಚನ್ನಬಸವೇಶ್ವರ ಅನ್ನೋರು ಬಸವೇಶ್ವರರ ಅಳಿಯ. ಅವರ ಹೆಸರಿನೊಳಗೆ ಇದನ್ನು ಈ ಒಂದು ಸಂಘಟನೆಯನ್ನು ಶುರು ಮಾಡಿದರು. ಇದರ ಸ್ಥಾಪಕ ಯಾರು ಅಂತಂದರೆ ಹಜರತ್ ಮೌಲಾನ ಸಿದ್ದೀಕ್. ಈ ಸಂಸ್ಥೆ ಹೆಸರು ಇತ್ತೀಚೆಗೆ 2000 ನಮ್ಮ ಕರ್ನಾಟಕದೊಳಗೆ ವಾಡಿ ಹುಬ್ಬಳ್ಳಿಯಲ್ಲಿ ಚರ್ಚ್ ಮೇಲೆ ಬಾಂಬ್ ಸ್ಫೋಟ ಆಯಿತು. ಆಗ ತನಿಖೆ ನಡೆಸಿದಾಗ ಈ ನಿಷೇಧಿತ ಸಂಘಟನೆ, ಈಗ ನಿಷೇಧ ಆದಂಥ ಸಂಘಟನೆ ಇದು, ಈ ಸಂಘಟನೆ ಹೆಸರು ಬೆಳಕಿಗೆ ಬಂತು. ಅದಾದ ಮೇಲೆ ನಿಷೇಧ ಹೇರಿದರು ಈ ದೇಶದ ಈ ಸಂಘಟನೆಯ ಮೇಲೆ. ಈ ಸಂಘಟನೆ ಮತಾಂತರಕ್ಕೆ ಕುಮ್ಮಕ್ಕು ಕೊಡುವ ಕೆಲಸ ಮಾಡ್ತಿತ್ತು. ಅದೇ ಸಂದರ್ಭವಾಗಿ 1,000 ಜನರನ್ನು ಮತಾಂತರ ಮಾಡಿದ ಕುಖ್ಯಾತಿ ಈ ಸಂಘಟನೆಯದ್ದು. ಹಿಂದೂ ಸಮಾಜದೊಳಗೆ ಗೊಂದಲ ಹುಟ್ಟಿಸಿ ಅವರಲ್ಲಿ ಮತೀಯ ಭಾವನೆಗಳನ್ನು ಸೃಷ್ಟಿಸಿ ಇಸ್ಲಾಮಿಗೆ ಮತಾಂತರ ಮಾಡುವಂಥ ಪ್ರಯತ್ನ ಇವ್ರ ಕಡೆಯಿಂದ ನಡೀತಿತ್ತು.